Now let us look at the seventh problem of customs duty. Look at the problem. From the particulars given below, find out the assessable value of the imported goods under the Customs Act 1962. So imported goods na assessable value find out maadi as per Customs Act 1962 anta kelidare. First item na observe maadana. Cost of the machine at the factory of the exporter $10,000 ide. Cost of the machine ತಗೋಬೇಕಾಗ್ತದೆ ತಗೊಂಡಿದೆ $10,000 as per dollars ತಗೊಳ್ತಾ ಇದೆ ವ್ಯಾಲ್ಯೂಸ್ ಇಲ್ಲಿ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಫ್ರಮ್ ದಿ ಫ್ಯಾಕ್ಟರಿ ಆಫ್ ಎಕ್ಸ್ಪೋರ್ಟರ್ ಟು ದಿ ಪೋರ್ಟ್ ಫಾರ್ ಶಿಪ್ಮೆಂಟ್ ಅಂತ ಹೇಳ್ತಾರೆ. ಟು ದಿ ಪೋರ್ಟ್ ಫಾರ್ ಶಿಪ್ಮೆಂಟ್ ಅಂತ ಹೇಳ್ತಾರೆ ಅಂದ್ರೆ ಎಕ್ಸ್ಪೋರ್ಟರ್ ಪ್ಲೇಸ್ ಇಂದ ಎಕ್ಸ್ಪೋರ್ಟಿಂಗ್ ಕಂಟ್ರಿಯ ಶಿಪ್ಮೆಂಟ್ ಪ್ಲೇಸ್ ವರೆಗೂ ಆಗಿರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಬಗ್ಗೆ ಹೇಳ್ತಾರೆ. ಅದು ತಗೋಬೇಕಾಗ್ತದೆ ಎಕ್ಸ್ಪೋರ್ಟಿಂಗ್ ರಿಲೇಟೆಡ್ ತಗೊಂಡಿದ್ವಿ $500. ನೆಕ್ಸ್ಟ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಪೇಡ್ ಫಾರ್ ಲೋಡಿಂಗ್ ದಿ ಮೆಷಿನ್ ಇನ್ ದಿ ಶಿಪ್ ಅಂತ ಹೇಳ್ತಾರೆ ಅಂದ್ರೆ ಎಕ್ಸ್ಪೋರ್ಟಿಂಗ್ ಕಂಟ್ರಿಯಲ್ಲಿ ಮೆಷಿನ್ ನ ಲೋಡ್ ಮಾಡಲಿಕ್ಕೆ ಆಗಿರ್ತಕ್ಕಂಥ ಖರ್ಚು. ಸೊ ದಟ್ ಈಸ್ $50. ಅದನ್ನು ತಗೊಂಡಿದ್ದೀವಿ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತೇಳಿ $50. ನೆಕ್ಸ್ಟ್ ಬೈಯಿಂಗ್ ಕಮಿಷನ್ ಪೇಡ್ ಬೈ ದಿ ಇಂಪೋರ್ಟರ್ ಇದೆ. ಇಂಪೋರ್ಟರ್ ಪೇಮೆಂಟ್ ಮಾಡತಕ್ಕಂಥ ಬೈಯಿಂಗ್ ಕಮಿಷನ್ ಇಲ್ಲಿ ತಗೊಳ್ಳಿಕ್ಕೆ ಬರೋದಿಲ್ಲ ಆಸ್ ಪರ್ ಕಸ್ಟಮ್ಸ್ ಆಕ್ಟ್. ಹಾಗಾಗಿ ತಗೊಂಡಿಲ್ಲ ಅದನ್ನ. ಅಲ್ಲಿ ನಮ್ಗೆ ಎಫ್ ಒ ಬಿ ವ್ಯಾಲ್ಯೂ ಬಂದು ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂ ಬಂದಿದೆ. ಎಫ್ ಒ ಬಿ ವ್ಯಾಲ್ಯೂ $10,550 ಬಂದಿದೆ. ನೆಕ್ಸ್ಟ್ ಫ್ರೈಟ್ ಚಾರ್ಜಸ್ ಫ್ರಮ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಟು ಇಂಡಿಯಾ ಅಂದ್ರೆ ಆ ದೇಶದಿಂದ ನಮ್ಮ ದೇಶಕ್ಕೆ ಆಗಿರ್ತಕ್ಕಂಥ ಎಕ್ಸ್ಪೋರ್ಟಿಂಗ್ ಚಾರ್ಜಸ್ ಇದೆ $1,000 ಇದೆ. $1,000 ತಗೊಂಡಿದ್ದೀವಿ. ನೆಕ್ಸ್ಟ್ ಎಕ್ಸ್ಚೇಂಜ್ ರೇಟ್ ಹೇಳಿದ್ರೆ ಅದರ ನೆಕ್ಸ್ಟ್ ಕನ್ವರ್ಷನ್ ಮಾಡಬೇಕಾದ್ರೆ ತಗೋಬೇಕಾಗ್ತದೆ. ಅದಾದ್ಮೇಲೆ ಆಕ್ಚುಯಲ್ ಇನ್ಶೂರೆನ್ಸ್ ಚಾರ್ಜಸ್ ಪೇಯ್ಡ್ ಆರ್ ನಾಟ್ ಅಸೆಂಟೈನಬಲ್ ಅಂತ ಹೇಳ್ತಾರೆ. ಅಂದ್ರೆ ಇನ್ಶೂರೆನ್ಸ್ ಚಾರ್ಜಸ್ ಎಷ್ಟು ಪೇಮೆಂಟ್ ಮಾಡಿದ್ರು ಅದನ್ನ ಡಿಟರ್ಮೈನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹೀಗಾಗಿ ನಾವು ವೆನ್ ದ ಇನ್ಶೂರೆನ್ಸ್ ಚಾರ್ಜಸ್ ಈಸ್ ಅನ್ನೋನ್ ವಿ ಹ್ಯಾವ್ ಟು ಟೇಕ್ 1.125% ಆಫ್ ಎಫ್ ಒ ಬಿ ವ್ಯಾಲ್ಯೂ. ಸೊ ಆ ತರ ತಗೊಂಡಿದ್ದೀವಿ ಇನ್ಶೂರೆನ್ಸ್ ಚಾರ್ಜಸ್ 10,550 ಮೇಲೆ 1.125% ತಗೊಂಡಿದ್ವಿ. 180.119 ಬಂದಿದೆ. ಸೊ ಟೋಟಲಿ ನಮಗೆ 11,669 ಸಿ ಐ ಎಫ್ ಆಸ್ ಬೀಯಿಂಗ್ ಅಸೆಸಬಲ್ ವ್ಯಾಲ್ಯೂ ಅಂತ ಹೇಳಿ ಅಂದ್ರೆ ಅಸೆಸಬಲ್ ವ್ಯಾಲ್ಯೂ ಈಸ್ $11,669. ಅದನ್ನ ನಾವು ರುಪಿ ಕನ್ವರ್ಟ್ ಮಾಡಿದೀವಿ. ರುಪಿ ಕನ್ವರ್ಟ್ ಮಾಡಿದಾಗ 7,140 rupees ಬಂದಿದೆ. ರುಪಿ ಕನ್ವರ್ಟ್ ಮಾಡ್ಬೇಕಾದ್ರೆ ಎಕ್ಸ್ಚೇಂಜ್ ರೇಟು $1 = 60 rupees ಅಂತೇಳಿ 6th ಪಾಯಿಂಟ್ ಅಲ್ಲಿ ಅಬ್ಸರ್ವ್ ಮಾಡಿದೆ ನೋಡಿ. ಅದರ ಪ್ರಕಾರ ಕನ್ವರ್ಷನ್ ಮಾಡಿ.